ನನ್ನ ಇನ್ಸಿಡೆಂಟ್ ಇದು ಶೇರ್ ಮಾಡ್ಕೊಳ್ಳೇಬೇಕು. ನಾನು ವಿನೇಶ್ ಒಂದು ಸ್ಕೂಲ್ಗೆ ಹೋಗ್ತಾನಮ್ಮ, ನಾನು ಇವ ಅಲ್ಲಿವರೆಗೂ ನಾವು ಹೋಗಿ ಅದೆಲ್ಲ ಆಗಿದ್ರು ಕೂಡ ನಾನು ಎಷ್ಟೋ ದಿನ ಸ್ಕೂಲ್ಗೆ ಒಂದಿನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗಿಲ್ಲ ಏನಿಲ್ಲ, ಯಾಕಂದ್ರೆ ಮನೆಯವ್ರು ಇದ್ದಾರೆ ನೀವು ಹೋಗ್ರಪ್ಪ ನಿಮ್ಮ ಕೆಲಸ ಅದೇ ಅದು ಅಂದಿ. ಅವನೊಂದಿನ ಬಂದು ತುಂಬ ಗಲಾಟೆ ಮಾಡ್ದೆ, ನಾನು ಎಲ್ಲರೂ ಬರ್ತಾರೆ ನೀನು ಬರಲ್ಲ, ನನಗೆ ಬೈತಾರೆ ಹಂಗೆ ಹಿಂಗೆ ಅಂತ. ಏ ಹೋಗಲಿ ನಿನ್ನ ಹತ್ರ ಸ್ಕೂಲ್ಗೆ ಬಂದು ನಾನೇನೋ ಮಾಡಲಿ ಹಂಗೆ ಹಿಂಗೆ ಅಂತ, ಯಾಕಂದ್ರೆ ನಂಗೆ ಸಿಗೋದೇ ತುಂಬ ಕಮ್ಮಿ ಟೈಮ್ ಅವ್ನ ಜೊತೆಗೆ. ಸೊ ಸಿಕ್ಕಿದ ಟೈಮ್ ನಾನು ಆ್ಯಕ್ಚುಲಿ ಏನು ಹೊತ್ತಿದ್ದೆ ಕೇಳ್ತಾರಲ್ಲ ಹೆಂಗಿದ್ಯಾ ಇದನ್ನ ಏನು ಮಾಡಿದೆ, ಇಲ್ಲ ನಾನು ಕೂತ್ಕೊಂಡ್ರೆ ಬರೀ ಆ್ಯನಿಮಲ್ಸ್ ಅದು ಇದು ಬಗ್ಗೆ ಮಾತಾಡ್ತೀವಿ ಹೊರತು ಇಷ್ಟೇ ನಂದು ಒಂದು ಕನ್ವರ್ಸೇಷನ್ ಇರುತ್ತೆ. ಸರಿ ಆಯ್ತು ಇಷ್ಟು ಅವತ್ತು ತುಂಬ ಹತ್ಕೊಂಡ ನೊಂದ್ಕೊಂಡ ಸರಿ ಆಯ್ತು ನೋಡಿ ಮಗನೇ ಬರ್ತೀನಿ ಅಂತ ಮಗಳು ಅವ್ರು ಕೂತ್ಕೊಂಡ್ವಿ ಅಮ್ಮ. ಅವ್ರು ತುಂಬ ಚೆನ್ನಾಗಿ ಕೇಳೋದು, ಸರಿ ಹಂಗೆ ಇದು ಆಳುದು ನೋಡ್ತಿದ್ರ ನಿಮ್ಮ ಮಗ ಹೆಂಗೆ ಓದ್ತಾನೆ, ಚೆನ್ನಾಗಿ ಓದ್ತಾನೆ, ಹೆಂಗಪ್ಪ ಓದ್ತಾನೆ, ಚೆನ್ನಾಗಿ ಓದ್ತಾನೆ, ಓಕೆ ಹೋಗ್ತಿದ್ದಾನ ನನಗಿನ್ನೇನು ಅಷ್ಟೇ ಕೇಳೋದು ನಾನು. ಸರಿ ಅದು ಇದಂತ, ಇಲ್ಲ ನೀವೆಲ್ಲ ಪೇರೆಂಟ್ಸ್ ಟೀಚರ್ ಮೀಟಿಂಗು ನೀವು ಬರಬೇಕು. ನಾನಂದ್ರೆ ಎಲ್ಲ ಟೈಮಲ್ಲಿ ಆಗಲ್ಲ ಮೇಡಮ್ ನನಗೆ, ಬಿಕಾಸ್ ನನ್ನ ಕೆಲಸ ಪ್ರೊಫೆಷನ್ ಹೆಂಗೆ ಅಂದರೆ ನಾನು ಬೆಳಗ್ಗೆ 9 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ತೀನಿ ಅಂತಲ್ಲ, ನಂದು ಬೆಳಗ್ಗೆ ಒಂದೊಂದ್ಸಲ ಬೆಳಗ್ಗೆ 9 ಗಂಟೆಗೆ ಹೋಗ್ತೀನಿ, ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಮನೆಗೆ ಬರ್ತೀನಿ ನಾನು. ಸೊ ನನ್ನ ಪ್ರೊಫೆಷನ್ ಆ ಥರ ಹಂಗೆ ಹಿಂಗೆ ಇಲ್ಲ ಎಲ್ಲ ಹಂಗಲ್ಲ, ನಿಮ್ಮ ಮಗು ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಮಾಡ್ತೀರಮ್ಮ 2 hours ಮ್ಯಾಕ್ಸ್. ಏನಾರು 6 ಗಂಟೆಗೆ ಬಂದರೆ ನಾನು ಸ್ನಾನ ಏನಾರು ಕೆಳಗಡೆ 7 ಗಂಟೆಗೆ ಬರ್ತೀನಿ, ಅವ್ನು ಪಾಪ 8 ಗಂಟೆ 8:30 ಅವ್ನು ಮನೆಗೆ ಕೊಟ್ಟೋಗ್ತಾನೆ, ಅಷ್ಟಲ್ಲಿ ಮಾತಾಡ್ಕೊಂಡು ಇಬ್ಬರ ಜೊತೆಗೆ ನಾವು ಊಟ ಗಿಟ ಮಾಡ್ತೀವಿ ಅಷ್ಟೇ ಹಂಗೆ ಹಿಂಗೆ. ಇಲ್ಲ ಇಲ್ಲ ನೀವು ಒಂದಿಷ್ಟು ಅವರ್ಸ್ ಕೊಡಲೇಬೇಕು ಹಂಗಿರ್ತಾನೆ, ಇಲ್ಲ ಮನೇಲಿ ಹೆಂಗಸರಿಸ್ತಾರೆ ಅವ್ರು ನೋಡ್ಕೊಳ್ತಾರೆ, ಏ ಇಲ್ಲ ಇಲ್ಲ ಅವ್ರದ್ದಲ್ಲ ನೀವು ಟೈಮ್. ನಾನಂದೆ ಅಲ್ಲಮ್ಮ ವರ್ಷ ವರ್ಷ 100,000 ಗಟ್ಟಲೆ ಫೀಸ್ ಕಟ್ತೀನಲ್ಲ, ಅದನ್ನು ಗಿಡದಿಂದ ನಾನು ಕಿತ್ಕೊಂಡ್ಬರ್ತೀನಿ ನಾನು, ನಾನು ಅಲ್ಲಿ ಕೂಲಿ ಹೋದ್ರೆ ನಾನು ಕೂಲಿ ಕೊಡ್ತಾರೆ, ಕೂಲಿ ತಾನು ನಿಮಗೆ ಕಟ್ತೀನಿ ನಾನು, ನೀವು ಇದಕ್ಕೆ ಹಿಂಗೆ ಇಡ್ತೀರಾ ಹಂಗೆ. ಏ ಇಲ್ಲ ಇಲ್ಲ ಪೇರೆಂಟ್ಸ್ ಟೀಚರ್ಸ್ ಹಂಗೆ ಇರಬೇಕು ಅದು ಇದು ಏನೇನೋ ಹೇಳ್ತಾ ಇದ್ದೆ ನಾನು, ಕೇಳೋಷ್ಟು ಕೇಳಿದೆ. ಆಮೇಲೆ ಒಂದು ಪಾಯಿಂಟ್ ಕೇಳಿದೆ, ಇಷ್ಟೆಲ್ಲ ನನಗೆ ಹೇಳ್ತಾ ಇದ್ದಾರಲ್ಲ, ಈಗ ಯಾರೋ ಪಾಪ ತಂದೆ ತಾಯಿ, ತಂದೆ ಆ್ಯಕ್ಚುಲಿ ಮಿಲ್ಟ್ರಿಲೆಲ್ಲ ಇರ್ತಾನೆ, ಅವ್ರ ಮಕ್ಕಳಿಗೆ ಇಲ್ಲಿ ಇದೇ ಕೊಡೋಲ್ಲ ನೀವು, ಯಾಕಂದ್ರೆ ತಾಯಿ ಒಬ್ಬಳು ಇಲ್ಲಿರ್ತಾಳೆ, ತಂದೆ ಎಲ್ಲೆಲ್ಲ ಪಾಪ ಬಾರ್ಡರ್ ಕಾಯ್ತಾಯಿರ್ತಾನೆ, ಒಂದು ದೇಶ ಕಾಯಕ್ಕೆ ಹೋಗಿರ್ತಾನೆ, ಅವ್ನಿಗೆ ಸೀಟ್ ಇಲ್ಲ ಅಂತ, ಇಲ್ಲ ಅದು ಬೇರೆ ಇದು ಬೇರೆ ಅಂತ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕೇಳಿದೆ, ನನಗೆ ಹೇಳಿದೆ ಏಯ್ ಟಿ ಸಿ ಇಸ್ಕೋ ಯಾವ್ದಾರು ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿಸ್ಕೋತೀನಿ, ನಾನು ಬೇಡ ಇದು ಅಂದ್ಬಿಟ್ಟು ಎದ್ಬಿಟ್ಟೆ ನಾನು. ಸೊ ಅವ್ರು ಇದೇ ನಿಮಗೆ ಅದೇನು ಯಜಮಾನ್ ಹಿಂಗೆ ಮಾತಾಡ್ ಮತ್ತೆ ನೀವು ಅವ್ರ ಹತ್ರ ಊಟ ಹಂಗೆಲ್ಲ ಮಾತಾಡಿದ್ರೆ ನಾನೇನ್ಗೆ ಎದ್ದಾಳಿಗೆ ಹೋಗ್ತಾರಣ, ನೀನೇನು ಇದ್ರಲ್ಲಿ ಏನು ನಮ್ಗೆ ಏನು ಕೆಲಸ ಏನಿದೆ, ಏನು ಓದಿ ಒಂದು ಮಂಟ ಹಾಕೋದು ಅಷ್ಟೆಲ್ಲ ಇದೆ, ಬಾ ನೋಡ್ಕೊಳ್ಳೋಣ ಆಮೇಲೆ ಅಂತ ಅಂದ್ಬಿಟ್ಟು. ಹೌದು ಸರ್, ಈಗ ಒಂಥರ ಸ್ಕೂಲ್ ಸಿಸ್ಟಮು ಕಾರ್ಪೊರೇಟ್ ಸಿಸ್ಟಮ್ ಆಗ್ಬಿಟ್ಟಿದೆ, ನಾವು ಬಹುಶಃ ಅದು ಇನ್ನೂ ತುಂಬಾ ಟೈಮ್ ಬೇಕು ಅನ್ಸುತ್ತೆ ಜನ ಎಜುಕೇಟ್ ಆಗಿ ಆ ವ್ಯವಸ್ಥೆ, ಬಟ್ ಒಂದಲ್ಲ ಒಂದಿನ ಬದಲಾಗಿ. ಎಜುಕೇಟ್ ಅನ್ನಕ್ಕೆ ನಾನು ಒಂದು ಕೇಳ್ತೀನಮ್ಮ, ನಾವು ಇಷ್ಟು 100,000 ಗಟ್ಟಲೆ ಫೀಸ್ ಕಟ್ಟೋದು ಅವ್ರು ಎಜುಕೇಟ್ ಮಾಡ್ಲಿ ಅಂತ ತಾನೆ, ಸಿ ಕಟ್ತಾ ಇರೋದು ನಾವು ಫೀಸ್ ತಾನೇ, ನೀವು ಅಲ್ಲಿ ಹೇಳ್ಕೊಟ್ಟು ಮತ್ತೆ ನಾವು ಮನೇಲಿ ಹೇಳ್ಕೊಟ್ರೆ ಮತ್ತೆ ಮನೇಲಿ ಓದಿಸ್ಕೋಬೋದಲ್ಲ, ಅಲ್ಲಿಗೆ ಯಾಕೆ ಕಳಿಸ್ಬೇಕು ನಾವು. ಸೊ ಈಗ ನಿಮ್ಮ ಮಗ ಗೊತ್ತಿಲ್ಲಮ್ಮ, ನಿಮ್ಮ ಮಗುಗೆ ಎಷ್ಟು ಏನು ವಯಸ್ಸಮ್ಮ? 6 years. UKG LKG ಅಮ್ಮ, ಅವ್ರಿಗೆ ಏನೋ ಪ್ರಾಜೆಕ್ಟ್ ಕೊಟ್ಟಾಗ ನೀವು ಯಾವ್ದ್ರಲ್ಲಿ ಹುಡುಕ್ತೀರಮ್ಮ, ಗೂಗಲ್ ತಾನೇ ಹುಡುಕ್ತೀರಮ್ಮ, ರೈಟ್ ಅವ್ರ? ಈಗ ನಮ್ಮ ಮನೇಲೂ ಇಂಜಿನಿಯರ್ ಓದಿದ್ದಾಳೆ, ಅವಳು ಗೂಗಲ್ ಹುಡಿತಾ ಕೂತಿರ್ತಾಳೆ, ಮತ್ತೆ ಇಂಜಿನಿಯರಿಂಗ್ ಏನಿಗೆ ಓದ್ದೆ, ಅವ್ನಿಗೆ ಹೇಳ್ಕೊಡಕ್ಕಾಗಲ್ಲ, ನೀವು ಒಂದು 7th standard ಹುಡುಗನಿಗೆ ಹೇಳ್ಕೊಡಕ್ಕಾಗಲ್ಲ, ಮತ್ತೆ ಇಂಜಿನಿಯರಿಂಗ್ ಏನಿಗೆ ಓದ್ಬೇಕು ಸರ್? ಅಲ್ಲ ನಾನು ನನ್ನ ಮಗಂಗೆ ಎಷ್ಟೋ ಸಲ ಕೇಳ್ತೀನಿ, ಪ್ರಾಜೆಕ್ಟ್ ವರ್ಕ್ ನಿನಗ್ ಕೊಡ್ತಾರ ಇಲ್ಲ ನನಗ್ ಕೊಡ್ತಾರ ಅಂತ. ಮಕ್ಕಳು ಮಾಡುವಂತದ್ದು ಏನು ಇರಲ್ಲ, ನಾವು ಕೂತ್ಕೊಂಡ್ ಮಾಡ್ಬೇಕು. ಆಮೇಲೆ ಪ್ರತಿಯೊಂದಕ್ಕೂ ಪೇರೆಂಟ್ಸ್ ನೇ ಕರೆಸ್ತಾರೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಿಸಿ, ಇದನ್ನ ಪ್ರಾಕ್ಟೀಸ್ ಮಾಡಿಸಿ. ನನಗೂ ಹಂಗೆ ಅನ್ಸುತ್ತೆ, ನಾವೇ ಎಲ್ಲ ಮಾಡಿಸಿದ್ರೆ ಸ್ಕೂಲ್ಗೆ ಯಾಕೆ ಕೇಳಿಸ್ತಾರೆ? 1st standard ಇಂದ ಹಿಡಿದು ನಾನು 7th ವರ್ಗೂನು ಅಲ್ಲ 10th ವರ್ಗೂನು ನಮ್ಮಪ್ಪ ಒಂದು ದಿನ ಸ್ಕೂಲ್ಗೆ ಬರಲಿಲ್ಲ. ನಮ್ಮಪ್ಪ ಇರಲಮ್ಮ, ನಮ್ಮಮ್ಮ ಮಾರ್ಕ್ಸ್ ಕಾರ್ಡ್ ಇಸ್ಕೋಬೇಕಾದ್ರೆ ಬರೋರು, ಯಾಕೆಂದ್ರೆ ಫೇಲ್ ಆಗ್ತಿದೆ, ನಮ್ಮಮ್ಮನ ಕರೆದ್ಬಿಟ್ಟು ನೋಡಿ ಎಲ್ಲಾದ್ರಲ್ಲಿ ಫೇಲ್ ಆಗಿದೆ ಕಳ್ಸೋರು ಅಷ್ಟೇ. ಅದು ಬಿಟ್ಟರೆ ಯಾವತ್ತಿನ ಲೈಫೇ ಬೇರೆ, ಇವತ್ತಿನ ಲೈಫ್ ಬೇರೆ ಅಮ್ಮ. ಇವತ್ತು ಪೇರೆಂಟ್ಸ್ ಆ್ಯಕ್ಚುಲಿ ಎಜುಕೇಟ್ ಆಗ್ತಾ ಇದ್ದಾರೆ ತುಂಬ ಸರ್. ನಮಗೆ ನಿಮ್ಮ ಹತ್ರ ಮಾತಾಡಿದಷ್ಟು ಕ್ರಾಂತಿನ ಬೇಗ ಸ್ಕ್ರೀನ್ ಮೇಲೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ಅಂದರೆ ಇಂಥ ತುಂಬ ವಿಚಾರಗಳು, ತುಂಬ ಕಂಟೆಂಟ್ ಸಿನಿಮಾದಲ್ಲಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೂ ಬರ್ತಾ ಇದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.